आर एस एस नागपुरದಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ವಿಷಯವನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಫ್ಯಾಕ್ಟರಿ ಆರ್ ಎಸ್ ಎಸ್ ಯಾರೋ ಅಲ್ಲಿ ಯಾರೋ ಒಬ್ಬ ಕೋತಿ ಆಡಿಸೋನು ಒಂದು ಆಕ್ಟ್ ತಂದ್ಬಿಟ್ಟ ಅಂತ ಹೇಳಿಬಿಟ್ರೆ ಇಲ್ಲೂ ಕೂಡ ಅದು ತರೋದಿದೆಯಲ್ಲ ತಪ್ಪು ಯಾಕಂದ್ರೆ ಬಸವಣ್ಣನ ನೆಲ ಇದು ಕಾಂಗ್ರೆಸ್ ಇರಬಹುದು ಇವಲ್ಲಿರುವಂತ ಯಾವುದೇ ಪ್ರಗತಿಪರ ಪಕ್ಷ ಇರಬಹುದು ಎಲ್ಲರೂ ಕೂಡ ಒಂದಾಗಿ ಆ ದೇಶಕ್ಕೆ ಬಂದಿರುವಂತಹ ದೊಡ್ಡ ಅಪಾಯ ಇದೆಯಲ್ಲ ಅದನ್ನ ಎದುರಿಸೋದ್ರ ಕಡೆ ಕೆಲಸ ಮಾಡಬೇಕಾಗುತ್ತೆ ಬಿಜೆಪಿ ಅವರು ಅಲ್ಲಿ ಒಳಗಡೆ ಎಷ್ಟೇ ವಿಷಯ ಇಟ್ಕೊಂಡ್ರು ಆರ್ಎಸ್ಎಸ್ ಅವರು ಪಾಪ ಬದುಕಲಿಕ್ಕೆ ತೀರ್ ಕುಡಿಲೇಬೇಕಲ್ವಾ ಕಾಂಗ್ರೆಸ್ ಗೆಲ್ಲುತ್ತಾ ಅಲ್ಲ ಗೆಲ್ಲಬೇಕು।